Hello, C3. Welcome to Top Exams. Nannim educator Sanjeev. So, Kannada classes na day 2 ge ellarigu kuda swagata. So, ivattu naavu discuss maadta irthakanta topic Kannada sahitya charitrige sambandhapettirthakanta topic. Illi Kannada sahitya charitrige sambandhapettirthakanta kelavondistu aadharagalanna naavu ivattu discuss maadta idivi. So, last class alli naavu discuss maadirthakanta topic Kannada bhashege sambandhapettirthakanta ಹುಟ್ಟು ಹಾಗೆ ದ್ರಾವಿಡ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಟಾಪಿಕ್ ನಾವು ಅದರ ಮುಂದುವರೆದಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಧಾರಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ ಒಂದು ಲೈವ್ ಕ್ಲಾಸಸ್ಗಳು ನಿಮಗೆ ಪ್ರತಿ ದಿವಸನೂ ಕೂಡ 8:30 ಅಪ್ಡೇಟ್ ಆಗುತ್ತೆ. ಸೊ ಪ್ರತಿ ದಿವಸ 8:30 ನಿಮಗೆ ಈ ಒಂದು ಲೈವ್ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ಕೂಡ 8:30 ಅಪ್ಡೇಟ್ ಆಗಿರಲಿಲ್ಲ ಅಂತ ಹೇಳಿದ್ರೆ 9:30 ಅಷ್ಟೊತ್ತಿಗೆ ನಿಮಗೆ ಈ ಒಂದು ಕ್ಲಾಸಸ್ಗಳು ಪ್ರತಿ ದಿವಸ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಈ ಒಂದು ಅಪ್ಡೇಟನ್ನು ಪಡೆಯೋದಕ್ಕೆ ನೀವು ಇದುವರೆಗೂ ಕೂಡ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಟಾಪ್ ಎಕ್ಸಾಮ್ಸ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀಡಿರ್ತೀನಿ. ಅಲ್ಲಿಂದ ನೀವು ನೇರವಾಗಿ ಟಾಪ್ ಎಕ್ಸಾಮ್ ಚಾನಲ್ನ ಬರಬಹುದು. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಟಾಪಿಕ್ನ ಮುಂಚೆ ನಾವು ತಿಳ್ಕೊಳ್ಳೋದಕ್ಕಿಂತ, ಸೊ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಬೇಕಿದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿತ್ತು, ಬಟ್ ಈ ಒಂದು ಕ್ವಶನಲ್ಲಿ ಆನ್ಸರ್ ಮಾಡಬೇಕಿದ್ರೆ ನಿಮಗೆ ರಾಂಗ್ ಆನ್ಸರ್ನ ಮಾಡಿದ್ವಿ. ಸೊ ಅದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು. ಓಕೆ, ಸೊ ನಿನ್ನೆಯ ಪ್ರಶ್ನೆ ಈ ರೀತಿಯಾಗಿದೆ, ತಮಿಳು ಮತ್ತು ಕನ್ನಡದ ಮೂಲ ಅಂತ ಕೇಳಲಾಗಿದೆ. ಸೊ ಇಲ್ಲಿ ತಮಿಳು ಮತ್ತು ಕನ್ನಡದ ಮೂಲ ಭಾಷೆ ಯಾವುದು ಅಂತ ಕೇಳಲಾಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಮೂಲ ದಕ್ಷಿಣ ದ್ರಾವಿಡ ಭಾಷೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ದ್ರಾವಿಡ ಭಾಷೆಯನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಮೊದಲನೆಯದು ಉತ್ತರ ದ್ರಾವಿಡ ಭಾಷೆಗಳು, ಎರಡನೆಯದು ಮಧ್ಯ ದ್ರಾವಿಡ ಭಾಷೆಗಳು, ಮೂರನೆಯದು ದಕ್ಷಿಣ ದ್ರಾವಿಡ ಭಾಷೆಗಳು. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಮಾತನಾಡತಕ್ಕಂಥ ಭಾಷೆಗಳು ಇದು ಮೂಲ ದಕ್ಷಿಣ ದ್ರಾವಿಡ ಭಾಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂಲ ದಕ್ಷಿಣ ದ್ರಾವಿಡ ಭಾಷೆಯಾಗಿರುತ್ತೆ. ಸೊ ಅದರಿಂದ ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕೂಡ ನಿಮ್ಮ ನೋಟ್ಸಲ್ಲಿ ತಪ್ಪಾಗಿತ್ತು ಅಂತ ಹೇಳಿದ್ರೆ ಚೇಂಜ್ ಮಾಡಿಕೊಂಡು ಸರಿಯಾಗಿರ್ತಕ್ಕಂಥ ಆನ್ಸರ್ನ ಮಾಡ್ಕೊಳ್ಳಿ. ಓಕೆ, ಜೊತೆಗೆ ಈ ಒಂದು ಕ್ಲಾಸಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ವೈಟ್ ಮಾಡಿ ಅವರನ್ನು ಕೂಡ ಈ ಒಂದು ಕ್ಲಾಸಸ್ಗಳಿಗೆ ಜಾಯ್ನ್ ಆಗಲಿ. ಬನ್ನಿ ಸ್ನೇಹಿತರೆ, ಈ ಒಂದು ಕ್ಲಾಸನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು ಕನ್ನಡ ಭಾಷಾ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ನೋಡಿದಾಗ ಸಾಹಿತ್ಯ ಚರಿತ್ರೆ ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಸಾಹಿತ್ಯ ಚರಿತ್ರೆ ಅಂತ ಹೇಳಿದ್ರೆ ಯಾವುದೇ ಒಂದು ಭಾಷೆಗಾಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ನೈಜ ಸಂಗತಿಗಳನ್ನು ಅಥವಾ ಸತ್ಯ ಸಂಗತಿಗಳನ್ನು ನಿರಂತರವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದೇ ಸಾಹಿತ್ಯ ಚರಿತ್ರೆ ಅಂತ ನಾವು ಕರಿಬೋದು. ಸೊ ಇಲ್ಲಿ ನಾವು ಸಾಹಿತ್ಯ ಚರಿತ್ರೆ ಒಳಗಡೆ ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕನ್ನಡ ಭಾಷೆ ಯಾವ ರೀತಿಯಾಗಿ ಬೆಳೆದು ಬರುತ್ತೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ತೀವಿ. ಅಂದರೆ ಹುಟ್ಟಿನಿಂದ ಹಿಡಿದುಬಿಟ್ಟು ಅದರ ಹಂತ ಹಂತದ ಬೆಳವಣಿಗೆಯನ್ನು ತಿಳ್ಕೋಬೇಕಿದ್ರೆ ಅಲ್ಲಿ ಸಿಗ್ತಕ್ಕಂಥ ಪುರಾವೆಗಳಾಗಿರ್ಬೋದು ಅಥವಾ ಈ ಒಂದು ಆಧಾರಗಳು ಏನಿದ್ದಾವೆ ಅವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ, ಜೊತೆಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇ ಈ ಒಂದು ಸಾಹಿತ್ಯ ಚರಿತ್ರೆ. ಸೊ ಈ ಒಂದು ವಿಷಯವನ್ನು ನಿಮಗೆ ಎಲ್ಲೂ ಕೇಳಲ್ಲ ಎಕ್ಸಾಮಲ್ಲಿ, ಆದ್ರೂ ಕೂಡ ಈ ಒಂದು ವಿಷಯವನ್ನು ನೀವು ತಿಳ್ಕೊಬೇಕು. ಅಂದರೆ ಸಾಹಿತ್ಯ ಚರಿತ್ರೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕಾನ್ಸೆಪ್ಟನ್ನು ಏನಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ನೀವು ಈ ಒಂದು ವಿಷಯವನ್ನು ಮೊದಲು ತಿಳ್ಕೊಬೇಕು. ಇಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗೆ ನಾವು ಹೇಳೋದಾದರೆ ಕನ್ನಡ ಭಾಷೆ ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರತಕ್ಕಂಥ ಒಂದು ಭಾಷೆಯಾಗಿದೆ. ಅಂದರೆ ಕನ್ನಡ ಭಾಷೆಯ ಮೂಲ ಯಾವುದು ಅಂತ ಹೇಳಿದ್ರೆ ದ್ರಾವಿಡ ಭಾಷೆ. ಸೊ ದ್ರಾವಿಡ ಭಾಷೆ ಇದೊಂದು ಸ್ವತಂತ್ರ ಭಾಷೆಯಾಗಿದ್ದು ಇಲ್ಲಿ ನಿಮಗೆ ಸುಮಾರು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಹೇಳೋದಾದರೆ ಸುಮಾರು 2500 ವರ್ಷಗಳಷ್ಟು ಹಳೆಯ ಭಾಷೆ ಅಥವಾ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಭಾಷೆಯಾಗಿದೆ. ಆದರೆ ಇಲ್ಲಿ ನಮಗೆ ಲಿಪಿಗಳಾಗಿರ್ಬೋದು ಅಥವಾ ಆಧಾರ ಗ್ರಂಥಗಳ ಆಧಾರದ ಮೇಲೆ ಅರ್ಥಾತ್ ಹೇಳೋದಾದರೆ ನಮಗೆ ಯಾವ ಒಂದು ಆಧಾರಗಳು ಸಿಗುತ್ತೋ ನಾವು ಅಲ್ಲಿಂದಲೇ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಭಾಷೆಯ ಒಂದು ಉಳಿಕೆಯನ್ನು ನಾವು ತಿಳಿಸಬೇಕಾಗತ್ತೆ. ಸೊ ಆ ಒಂದು ವಿಷಯವನ್ನು ನಾವು ನೋಡೋದಾದ್ರೂ ಕೂಡ ನಮ್ಮ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 1900 ವರ್ಷಗಳಷ್ಟು ಹಿಂದೆ ಈ ಒಂದು ಭಾಷೆ ಹುಟ್ಟಿರಬಹುದು ಅಂತ ಹೇಳಿಬಿಟ್ಟು ನಾವು ತಿಳಿಸ್ಬೋದು. ಸೊ ಇಲ್ಲಿ ಬೇಸಿಕ್ಕಾಗಿ ನಾವು ಹೇಳೋದಾದರೆ ನಮಗೆ ಸಿಕ್ಕಿರ್ತಕ್ಕಂಥ ಮೊದಲ ಪುರಾವೆ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ, ಇದು ಲಿಖಿತವಾಗಿ ಸಿಕ್ಕಿರ್ತಕ್ಕಂಥ ಮೊದಲ ಪುರಾವೆ. ಅದರಿಂದ ನಾವು ನಮ್ಮ ಕನ್ನಡ ಭಾಷೆಯ ಒಂದು
ಹುಟ್ಟಿಗೆ ಸಂಬಂಧಪಟ್ಟಾಗಿ ತಿಳ್ಕೋಬೇಕಾದ್ರೆ ಅಥವಾ ಅದರ ಒಂದು ಸಾಹಿತ್ಯವನ್ನು ತಿಳ್ಕೋಬೇಕಾದ್ರೆ ಹಲ್ಮಿಡಿ ಶಾಸನ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಾಸನವಾಗಿರುತ್ತೆ. ಸೊ ಇಲ್ಲಿ ನಾವು ಈ ಒಂದು ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಜೊತೆಗೆ ಆಧಾರಗಳನ್ನು ತಿಳ್ಕೊಳ್ಳೋದಕ್ಕೂ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಆಧಾರಗಳು ನಮಗೆ ಅಲ್ಲಿಲ್ಲಿ ಸಿಗ್ತಕ್ಕಂಥ ಆಧಾರಗಳನ್ನು ತಿಳ್ಕೊಳ್ತೀವಿ, ಹಾಗೆಯೇ ಪ್ರಮುಖವಾಗಿರ್ತಕ್ಕಂಥ ಆಧಾರಗಳನ್ನು ತಿಳ್ಕೊಳ್ತೀವಿ. ಪ್ರಮುಖವಾಗಿರ್ತಕ್ಕಂಥ ಆಧಾರ ಅಥವಾ ನಮಗೆ ಪಕ್ಕ ಅಂತ ಹೇಳಿಬಿಟ್ಟು 100% ಅಂತ ಹೇಳೋದಾದರೆ ಹಲ್ಮಿಡಿ ಶಾಸನವೇ ನಮಗೆ ಸಿಕ್ಕಿರ್ತಕ್ಕಂಥ ಮೊದಲ ಆಧಾರ. ಆದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಕನ್ನಡದ ಒಂದು ಇರುವಿಕೆಯನ್ನು ತಿಳಿಸ್ತಕ್ಕಂಥದ್ದನ್ನು ತಿಳಿಸೋದಕ್ಕೆ ಬಹಳಷ್ಟು ಬೇರೆ ಬೇರೆ ಆಧಾರಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮಹಾಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂತಹ ನಮ್ಮ ಭಾಷೆಯ ಕರ್ನಾಟ ಅಂತಕ್ಕಂಥ ಪದ ನಮಗೆ ಅಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸುತ್ತೆ. ಅದೇ ನಮಗೆ ಪ್ರಪ್ರಥಮವಾಗಿ ಕಾಣ್ತಕ್ಕಂಥ ಒಂದು ವಿಷಯ. ಸೊ ಇದಾದ ಮೇಲೆ ನಮಗೆ ಸಿಗ್ತಕ್ಕಂಥ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ವಿಷಯ ವಸ್ತು ಅಥವಾ ಸಾಕ್ಷಿ ಅಥವಾ ಪುರಾವೆ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ. ಇಲ್ಲಿ ಯಾವುದೇ ಒಂದು ಭಾಷೆಯನ್ನು ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಶಾಸನಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಶಾಸನಗಳ ಮುಖಾಂತರವಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ ಒಂದು ಭಾಷೆಯ ಇತಿಹಾಸವನ್ನು ತಿಳ್ಕೋಬೋದು, ಹಸ್ತಪ್ರತಿಗಳಿಂದ ನಾವು ಈ ಒಂದು ಇತಿಹಾಸವನ್ನು ತಿಳ್ಕೋಬೋದು, ತಾಳೆಗರಿಗಳಿಂದ ನಾವು ಇತಿಹಾಸವನ್ನು ತಿಳ್ಕೋಬೋದು, ಹಾಗೆ ಸಾಹಿತ್ಯ ಕೃತಿಗಳಿಂದಲೂ ಕೂಡ ನಾವು ಯಾವುದೇ ಒಂದು ಭಾಷೆಯ ಇತಿಹಾಸವನ್ನು ತಿಳ್ಕೋಬೋದು. ಇದರ ಜೊತೆಗೆ ನಾಣ್ಯಗಳು ಕೂಡ ನಮಗೆ ಈ ಒಂದು ಆಧಾರವಾಗಿ ನಮಗೆ ಸಿಗ್ತವೆ. ಸೊ ಇದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರತಕ್ಕಂಥದ್ದು ಹಲ್ಮಿಡಿ ಶಾಸನಕ್ಕಿಂತ ಮುಂಚೆ ಇರ್ತಕ್ಕಂಥ ಕೆಲವೊಂದಿಷ್ಟು ಆಧಾರಗಳ ಬಗ್ಗೆ. ಸೊ ಇವುಗಳ ಮೇಲೆ ನಿಮಗೆ ಎಕ್ಸಾಮಲ್ಲಿ ಮೋರ್ ಎವರ್ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಒಂದು ಟಾಪಿಕಲ್ಲಿ ಹೇಳೋದಾದರೆ ಶೇಕಡ 90%, ಅಂದರೆ ಈ ಒಂದು ಒಂದು ಮಾರ್ಕ್ಸ್ ಏನಿರುತ್ತೆ, ಒಂದು ಮಾರ್ಕ್ಸಿಗೆ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಇದು ಶೇಕಡ 90%, ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲುಗಡೆ ನಿಮಗೆ ಒಂದು ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ನೀವು ಒಂದು ಮಾರ್ಕ್ಸ್ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಈ ಒಂದು ಮಾರ್ಕ್ಸ್ ಕೂಡ ಸೆಲೆಕ್ಷನ್ ಲೆವೆಲಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾವು ಮೊದಲನೆಯ ಒಂದು ಆಧಾರವನ್ನು ನೋಡೋಣ. ಅಂದರೆ ಮೊದಲನೇ ಆಧಾರ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನದ ಬಗ್ಗೆ ನೋಡೋಣ. ಕನ್ನಡಕ್ಕೆ ಲಭ್ಯ ಇರತಕ್ಕಂಥ ಮೊದಲ ಸಾಹಿತ್ಯಿಕ ಆಧಾರ ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಕನ್ನಡಕ್ಕೆ ದೊರೆತಕ್ಕಂಥ ಮೊದಲ ಸಾಹಿತ್ಯಿಕ ಆಧಾರ ಅಂತ ಹೇಳಿದ್ರೆ ಅದು ಕಾಕುತ್ಸವರ್ಮ ಹೊರಡಿಸಿರ್ತಕ್ಕಂಥ ಹಲ್ಮಿಡಿ ಶಾಸನ. ಸೊ ಇದರ ಒಂದು ಕಾಲ ಕ್ರಿಸ್ತಶಕ 450, ಅಂದರೆ ಕದಂಬ ಅರಸನಾಗಿರ್ತಕ್ಕಂಥ ಕಾಕುತ್ಸವರ್ಮ ಕ್ರಿಸ್ತಶಕ 450ರಲ್ಲಿ ಹೊರಡಿಸಿರ್ತಕ್ಕಂಥ ಹಲ್ಮಿಡಿ ಶಾಸನ ಕನ್ನಡಕ್ಕೆ ಸಿಕ್ಕಿರತಕ್ಕಂಥ ಮೊದಲ ಸಾಹಿತ್ಯಿಕ ಆಧಾರವಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇದಾದ ಮೇಲೆ ನಮಗೆ ಕರ್ನಾಟಕ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಥವಾ ಕನ್ನಡದ ಶಬ್ದಗಳು ಅಂತಕ್ಕಂಥ ಒಂದು ವಿಷಯವಾಗಿ ನಾವು ನೋಡೋದಾದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟ ಅಂತಕ್ಕಂಥ ಈ ಒಂದು ಪದವನ್ನು ನಾವು ಕಾಣ್ಬೋದು. ಸೊ ಇದು ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೊಟ್ಟ ಮೊದಲ ಪದ, ಅಂದರೆ ಕರ್ನಾಟಕಕ್ಕೆ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದರ ಜೊತೆಗೆ ನಿಮಗೆ ಇನ್ನೂ ಒಂದಿದೆ, ಅಂದರೆ ಇದು ಕನ್ನಡದ ಪದ ಅಂತ ಹೇಳೋಕ್ಕಾಗಲ್ಲ, ಆದರೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವರ್ಡ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೊದಲ ಒಂದು ಪದ ಅಂತ ಹೇಳಿದ್ರೆ ಅದು ಕರ್ನಾಟ. ಅದು ಸಿಕ್ಕಿರತಕ್ಕಂಥದ್ದು ಭೀಷ್ಮ ಪರ್ವದಲ್ಲಿ ಮತ್ತು ಸಭಾಪರ್ವದಲ್ಲಿ. ಇದು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಸಿಕ್ಕಿರತಕ್ಕಂಥದ್ದು. ಇದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಮೋರ್ ಎವರ್ ಬಂದೇ ಬರುತ್ತೆ. ಓಕೆ, ಸೊ ಹಾಗೆ ಎರಡನೇದಾಗಿ ನಾವು ನೋಡೋದಾದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಭಿಕ್ಷುಗಳು ಬನವಾಸಿಯ ಮಹಿಷನಾಡಿಗೆ ಅಥವಾ ಮೈಸೂರಿಗೆ ಬಂದು ಹೋದರು ಅಂತ ಹೇಳಿಬಿಟ್ಟು ಬೌದ್ಧ ಗ್ರಂಥದ ಮಹಾವಂಶದಲ್ಲೂ ಕೂಡ ಉಲ್ಲೇಖವನ್ನು ನೀಡಲಾಗಿದೆ. ಸೊ ಇಲ್ಲಿ ನಮಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಪುರಾವೆ ಅಂತ ಹೇಳಿದರೆ ಅದು ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಮಹಾವಂಶದಲ್ಲಿ ಈ ಒಂದು ಬೌದ್ಧ ಭಿಕ್ಷುಗಳು ಬನವಾಸಿಗೆ ಬಂದರು ಅಂತ ಹೇಳಿಬಿಟ್ಟು ಇರ್ತಕ್ಕಂಥದ್ದು. ಅರ್ಥಾತ್ ಕನ್ನಡ ನಾಡು ಅಥವಾ ಕರ್ನಾಟಕ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಇತ್ತು ಅಂತ ಹೇಳಿಬಿಟ್ಟು ಈ ಒಂದು ವಿಚಾರವಾಗಿ ತಿಳಿಸ್ತಕ್ಕಂಥದ್ದು ಈ ಒಂದು ಆಧಾರದ ಮೇಲೆ. ನೆಕ್ಸ್ಟ್ 3ನೇದಾಗಿ, ಹಾಗೆಯೇ 4ನೇದಾಗಿ ನೋಡೋಣ. ಸೊ ಇಲ್ಲಿ 4ನೇದು ಕೂಡ ಅಷ್ಟೇ, ಕ್ರಿಸ್ತಪೂರ್ವ 3ನೇ ಶತಮಾನದ ಮೌರ್ಯ ಸಾಮ್ರಾಜ್ಯದ ಅಶೋಕನ ಕಾಲದಲ್ಲಿ ಹೊರಡಿಸಲಾಗಿರ್ತಕ್ಕಂಥ ಬ್ರಹ್ಮಗಿರಿ ಶಾಸನದಲ್ಲಿ ಇರತಕ್ಕಂಥ ಇಸಿಲ ಅಂತಕ್ಕಂಥ ಪದ ಇದು ಕನ್ನಡದ ಮೊಟ್ಟ ಮೊದಲ ಪದವಾಗಿರುತ್ತೆ. ಇದು ಕನ್ನಡದ
ಮೊಟ್ಟ ಮೊದಲ ಪದವಾಗಿರುತ್ತೆ. ಸೊ ಈಗ ನಿಮಗೆ ಹೇಳ್ತಿರ್ತಕ್ಕಂಥ ಇದು ಕನ್ನಡದ ಮೊಟ್ಟ ಮೊದಲ ಪದ ಅಂತ ಹೇಳ್ಬಿಟ್ಟು. ಸೊ ಇದರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಮೋರ್ ಎವರ್ ಈಗ ಆಲ್ರೆಡಿ ಕೇಳಿದ್ದಾರೆ, ಮುಂಬರ್ತಕ್ಕಂಥ ದಿನಗಳಲ್ಲೂ ಕೂಡ ಕೇಳ್ಬೋದು. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನೇನನ್ನು ಕೇಳ್ಬೋದು ಅದ್ರ ಬಗ್ಗೆನೂ ಕೂಡ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಸಿಲ ಪದ ಯಾವ ಒಂದು ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಇದು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗಿರುತ್ತೆ. ಇದನ್ನು ಅಶೋಕನ ಕಾಲದಲ್ಲಿ ಹೊರಡಿಸಲಾಗಿರ್ತಕ್ಕಂಥ ಒಂದು ಶಾಸನದಲ್ಲಿ ನಾವು ಕಾಣ್ಬೋದು. ಆ ಶಾಸನ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಗಿರಿ ಶಾಸನ. ಸೊ ಇಲ್ಲಿ ನಿಮಗೆ ಬ್ರಹ್ಮಗಿರಿ ಶಾಸನ ಇರ್ತಕ್ಕಂಥದ್ದು ಯಾವ ಭಾಷೆಯಲ್ಲಿ ಅಂತ ಕೇಳಲಾಗುತ್ತೆ. ಸೊ ಬ್ರಹ್ಮಗಿರಿ ಶಾಸನ ಇರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿಯಲ್ಲಿ ಬ್ರಹ್ಮಗಿರಿ ಶಾಸನ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇರ್ತಕ್ಕಂಥ ಏಸಿಲ್ ಅಥವಾ ಏಯಿಲ್ ಅಂತಕ್ಕಂಥ ಪದ ಏನಿದೆ, ಇದು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ ಅಂತ ಹೇಳ್ಬಿಟ್ಟು ತಿಳಿಸಿರ್ತಕ್ಕಂಥವರು ಡಿ ಎಲ್ ನರಸಿಂಹಾಚಾರ್ಯರು. ಇಸಿಲ ಅಂತಕ್ಕಂಥ ಪದ ಇದು ಕನ್ನಡದ ಪದ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಈ ರೀತಿಯಾಗಿ ಕೇಳ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಸಿಲ ಪದ ಇದು ಕನ್ನಡದ್ದು ಅಂತ ಹೇಳ್ಬಿಟ್ಟು ತಿಳಿಸಿರ್ತಕ್ಕಂಥವ್ರು ಯಾರು ಅಂತ ಕೇಳಲಾಗತ್ತೆ. ಸೊ ಆವಾಗ ನಿಮಗೆ ಗೊತ್ತಿರಲಿ, ಡಿ ಎಲ್ ನರಸಿಂಹಾಚಾರ್ಯರು. ಸೊ ಇದರ ಜೊತೆಗೆ ಇಸಿಲ ಅಂತ ಹೇಳಿದರೆ ನಿಮಗೆ ಏನು ಅಂತಲೂ ಕೂಡ ಗೊತ್ತಿರಬೇಕು. ಇಸಿಲ ಅಂತ ಹೇಳಿದ್ರೆ ಕೋಟೆ ಅಥವಾ ಊರು ಎಂದರ್ಥ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಕೋಟೆಯೊಳಗಿನ ಊರು ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ನಿಮಗೆ ನೆನಪಿರಲಿ, ಕೋಟೆ ಅಥವಾ ಊರು ಅಂತಲೂ ಕೂಡ ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೂಡ ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾಗಿದ್ರೆ ಇಸಿಲ ಇದರ ಅರ್ಥ ಅಂತ ಹೇಳ್ಬಿಟ್ಟು ಅಥವಾ ಇಸಿಲ ಎಂದರೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಸೊ ಇದರ ಅರ್ಥ ಕೋಟೆ ಅಥವಾ ಊರು ಅಂತ ಹೇಳ್ಬಿಟ್ಟು. ಇದನ್ನು ತಮಿಳಿನಲ್ಲಿ ಹೇಳೋದಾದರೆ ಏಸಿಲ್ ಅಂತ ಹೇಳಲಾಗುತ್ತೆ. ತಮಿಳಿನಲ್ಲಿ ಏಸಿಲ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಇಲ್ಲೆಲ್ಲ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ಸ್ಗಳಾಗಿರುತ್ತೆ. ಸೊ ಅದರಿಂದ ಇವುಗಳನ್ನು ತಪ್ಪದೇ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ನೆಕ್ಸ್ಟ್ 5ನೇದಾಗಿರ್ತಕ್ಕಂಥ ಆಧಾರ ಅಥವಾ ಪುರಾವೆ ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ. 3ನೇ ಅರ್ಥಾತ್ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗಿರುತ್ತೆ. ಎಲ್ಲವೂ ಕೂಡ ಇಲ್ಲಿ ನೀಡಿರ್ತಕ್ಕಂಥ ಎಲ್ಲವೂ 2ನೇದು 3ನೇದು 4ನೇದು ಹಾಗೆ 5ನೇ ಆಧಾರಗಳು. ಸೊ ಕ್ರಿಸ್ತಪೂರ್ವ 3ನೇ ಶತಮಾನದ ತಿರುವುಳ್ಳವರ್ ರಚಿಸಿರ್ತಕ್ಕಂಥ ತಮಿಳು ಕಾವ್ಯ, ನಿಮಗೆ ನಿನ್ನೆ ಹೇಳಬೇಕಿದ್ರೆ ಶಿಲಪ್ಪದಿಕಾರಂಗೆ ಮತ್ತೆ ಈ ಒಂದು ತಮಿಳು ವ್ಯಾಕರಣ ಕೃತಿ ಏನಿದೆ ಅದಕ್ಕೆ ನಿಮಗೆ ಡಿಫ್ರೆನ್ಸ್ ಇರಬೇಕು, ಜೊತೆಗೆ ಅಲ್ಲಿಗೆ ಇಲ್ಲಿಗೆ ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ತಿರುವಳ್ಳುವರ್ ಬರೆದಿರತಕ್ಕಂಥ ತಮಿಳು ಕಾವ್ಯವಾಗಿರತಕ್ಕಂಥ ಶಿಲಪ್ಪದಿಗಾರಂನಲ್ಲಿ ಕನ್ನಡಿಗರ ಸಂಗೀತ ನೃತ್ಯದ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ತಿಳಿಸಲಾಗುತ್ತೆ. ಜೊತೆಗೆ ಇಲ್ಲಿ ಕರುನಾಡಿಗರ್ ಅಥವಾ ಕರುನಾಡರ್ ಅಂತಕ್ಕಂಥ ಪದವನ್ನು ನಾವು ಕಾಣಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಗ್ರಂಥದಲ್ಲಿ ಇರ್ತಕ್ಕಂಥದನ್ನು ತಿಳಿಸಲಾಗಿದೆ. ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ತಿರುವಳ್ಳುವರು ರಚಿಸಿರತಕ್ಕಂಥ ಶಿಲಪ್ಪದಿಗಾರಂ ಕಾವ್ಯದಲ್ಲಿ ಕನ್ನಡಿಗರು ಸಂಗೀತ ಪ್ರಿಯರು ಅಥವಾ ಸಂಗೀತ ನೃತ್ಯದ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಇರ್ತಕ್ಕಂಥ ಪದ ಕರುನಾಡಿಗರ್ ಅಥವಾ ಕರುನಾಡರ್ ಅಂತಕ್ಕಂಥ ಪದವನ್ನು ನಾವು ತಿರುವಳ್ಳುವರು ಬರೆದಿರ್ತಕ್ಕಂಥ ಶಿಲಪ್ಪದಿಗಾರಂನಲ್ಲಿ ಕಾಣಬಹುದು. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಏನು 3-4 ಅಂಶಗಳನ್ನು ಹೊರತುಪಡಿಸಿ ಬರ್ತಕ್ಕಂಥದ್ದು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಲಲಿತ ವಿಸ್ತಾರದಲ್ಲಿರ್ತಕ್ಕಂಥ 6 ಲಿಪಿಗಳ ಒಂದು ಹೆಸರನ್ನು ಅಲ್ಲಿ ಕಾಣಬಹುದು. ಸೊ ಆ ಒಂದು 6 ಲಿಪಿಗಳ ಹೆಸರಲ್ಲಿ ಕನಾರಿ ಅಂತಕ್ಕಂಥ ಒಂದು ಪದವನ್ನು ಕೂಡ ನಾವು ಕಾಣ್ಬೋದಾಗಿರುತ್ತೆ. ಸೊ ಈ ಕನಾರಿ ಅಂತಕ್ಕಂಥ ಪದ ಕನ್ನಡದ ಲಿಪಿ ಅಥವಾ ಕನ್ನಡದ ಶಬ್ದ ಅಂತ ಹೇಳಿಬಿಟ್ಟು ಪಾಂಡುರಂಗ ರಾವ್ ದೇಸಾಯಿಯವರು ಇದನ್ನು ತಿಳಿಸ್ತಾರೆ. ಕನ್ನಾರಿ ಅಂತಕ್ಕಂಥ ಪದ ಕನ್ನಡದ್ದು ಅಂತಕ್ಕಂಥದ್ದನ್ನು ತಿಳಿಸಿರ್ತಕ್ಕಂಥವ್ರು ಯಾರು? ಪಾಂಡುರಂಗ ರಾವ್ ದೇಸಾಯಿ. ಸೊ ಕನ್ನಾರಿ ಅಂತಕ್ಕಂಥ ಪದವನ್ನು ನಾವು ಎಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಲಲಿತ ವಿಸ್ತಾರದಲ್ಲಿ ನಾವು ಈ ಒಂದು ಪದವನ್ನು ಕಾಣ್ಬೋದು. ಸೊ ಇದು ಯಾವ ಒಂದು ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಲಲಿತ ವಿಸ್ತಾರ ಇದು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೌದ್ಧ ಗ್ರಂಥವಾಗಿದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಿಮಗೆ ನೆನಪಿರಲಿ. ಕ್ರಿಸ್ತಪೂರ್ವ 2ನೇ ಶತಮಾನದ ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಲಲಿತ ವಿಸ್ತಾರದಲ್ಲಿ ಕನಾರಿ ಅಂತಕ್ಕಂಥ ಒಂದು ಕನ್ನಡದ ಶಬ್ದ ಇದೆ ಅಂತ ಹೇಳಿಬಿಟ್ಟು ತಿಳಿಸ್ತಿರ್ತಕ್ಕಂಥವರು ಪಾಂಡುರಂಗ ರಾವ್ ದೇಸಾಯಿಯವರು. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಐ ಹೋಪ್ ನಿಮಗೆ ಡಿ ಎಲ್ ನರಸಿಂಹಾಚಾರ್ಯರು ಏನಂತ ಹೇಳಿದರು, ಇಸಿಲ ಇದು ಕನ್ನಡದ ಪದ ಅಂತ ಹೇಳಿದರು. ಹಾಗೆಯೇ ಪಾಂಡುರಂಗ ರಾವ್ ದೇಸಾಯಿಯವರು ಲಲಿತ ವಿಸ್ತಾರದಲ್ಲಿ ಬರತಕ್ಕಂಥ ಕನಾರಿ ಇದು ಕನ್ನಡದ ಪದ ಅಂತ ಹೇಳಿಬಿಟ್ಟು ತಿಳಿಸ್ತಾರೆ. ಜಸ್ಟ್ ಒನ್ಸ್ ಅಗೇನ್ ಐಯನ್ನು ಕ್ಲೋಸ್ ಮಾಡಿಕೊಂಡು ನೀವು ಈ 2 ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟನ್ನು ನೋಡ್ತಾ ಹೋಗೋಣ. ಇದು 7ನೇ ಒಂದು ಪಾಯಿಂಟ್ ಆಗಿದೆ.
ಇದು ಏಳನೇ ಪಾಯಿಂಟಲ್ಲಿ ನಾವೇನು ಅಂತ ಹೇಳಿದ್ರೆ ಕ್ರಿಸ್ತ ಶಕ ಒಂದು ಅಥವಾ ಎರಡನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಾಲರಾಜ ಬರೆದಿರತಕ್ಕಂಥ ಗತಾಸಪ್ತಮಿ ಅಥವಾ ಗತಾಸಪ್ತಶತಿ ಇವೆರಡಕ್ಕೂ ಕೂಡ ನಿಮಗೆ ಕೆಲವೊಂದಿಷ್ಟು ಎಕ್ಸಾಮ್ ಅಥವಾ ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ಈ ರೀತಿಯಾಗಿ ಸಿಗತ್ತೆ. ಗತಾಸಪ್ತಮಿ ಅಂತಲೂ ಕೂಡ ಇರುತ್ತೆ ಅಥವಾ ಗಾತಾಸಪ್ತಶತಿ ಅಂತಲೂ ಕೂಡ ಇರುತ್ತೆ. ಸೊ ಈ ಎರಡೂ ವರ್ಡ್ಸ್ಗಳು ನೀವು ಒಂದೇ ಅಂತ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡೂ ವರ್ಡ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಇದು ಹಾಲರಾಜ ಬರೆದಿರತಕ್ಕಂಥ ಅಂದರೆ ಶಾತವಾಹನರ ದೊರೆಯಾಗಿರ್ತಕ್ಕಂಥ ಹಾಲರಾಜ ಬರೆದಿರತಕ್ಕಂಥ ಪ್ರಾಕೃತ ಭಾಷೆಯಲ್ಲಿ ಬರೆದಿರತಕ್ಕಂಥ ಒಂದು ಪದ್ಯಕಾವ್ಯ. ಸೊ ಇದರ ಹೆಸರೇನು? ಗತಾಸಪ್ತಮಿ ಅಥವಾ ಗಾತಾಸಪ್ತಶತಿ. ಇದರಲ್ಲಿ ನಾವು ಕೆಲವೊಂದಿಷ್ಟು ಕನ್ನಡದ ಪದಗಳನ್ನು ನಾವು ಕಾಣ್ಬೋದು. ಸೊ ಆ ಕನ್ನಡದ ಪದಗಳ ಅರ್ಥನೂ ಕೂಡ ನೀಡಲಾಗಿದೆ, ಆ ಒಂದು ಪದಗಳು ಏನು ಅಂತಲೂ ಕೂಡ ನೀಡಲಾಗಿದೆ. ಸೊ ಇದರ ಮೇಲೂ ಕೂಡ ಈ ಹಿಂದೆನೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಜೊತೆಗೆ ಮುಂದೆನೂ ಕೂಡ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ಒಂದು ವಿವರಣೆಯನ್ನು ಕೂಡ ಇಲ್ಲಿ ನೀಡ್ತಾ ಹೋಗಿದ್ದೀನಿ. ಓಕೆ, ಇಲ್ಲಿ ಬರ್ತಕ್ಕಂಥ ಪದಗಳನ್ನು ನಾವು ನೋಡೋದಾದರೆ ಪೊಟ್ಟ ಅಂತಕ್ಕಂಥ ಪದವನ್ನು ನಾವು ಕಾಣ್ಬೋದು. ಪೊಟ್ಟ ಅಂತ ಹೇಳಿದ್ರೆ ಹೊಟ್ಟೆ, ಪೊಟ್ಟ ಅಂತ ಹೇಳಿದ್ರೆ ಹೊಟ್ಟೆ. ಹಾಗೆ ಎರಡನೇ ಪದ ಅಂತ ಹೇಳಿದ್ರೆ ತುಪ್ಪ, ತುಪ್ಪ ಅಂತ ಹೇಳಿದ್ರೆ ನಿಮಗೆ ಈಗ ಆಲ್ರೆಡಿ ಗೊತ್ತೇ ಇದೆ. ಜೊತೆಗೆ ಅತ್ತ ಅಥವಾ ಅತ್ತೆ ಎಂಬ ನಾಮಪದಗಳು, ಇವು ಮೂರು ಕೂಡ ಅಂದರೆ ಪೊಟ್ಟ, ತುಪ್ಪ, ಅತ್ತೆ. ಸೊ ಈ ಮೂರು ಕೂಡ ನಾಮಪದಗಳು. ಇದರ ಜೊತೆಗೆ ಪೆಟ್ಟು ಅಂತ ಹೇಳಿದ್ರೆ ಹೊಳೆ, ತೀರ ಅಂತ ಹೇಳಿದ್ರೆ ತೀರ್ ಅಂತ ಹೇಳಿದ್ರೆ ಶಕ್ಯವಾಗು ಅಥವಾ ಸಮರ್ಥವಾಗು, ಇವೆರಡೂ ಕೂಡ ಧಾತು ಪದಗಳಾಗಿದ್ದಾವೆ. ಸೊ ಇವೆರಡೂ ಕೂಡ ಏನಾಗಿದ್ದಾವೆ? ಧಾತು ಪದಗಳು. ಅಂದರೆ ಹಾಲರಾಜ ಬರೆದಿರತಕ್ಕಂಥ ಪ್ರಾಕೃತ ಗ್ರಂಥವಾಗಿರತಕ್ಕಂಥ ಗಾತಾಸಪ್ತಮಿ ಅಥವಾ ಗತಾಸಪ್ತಶತಿಯಲ್ಲಿ ಕನ್ನಡದ ಪದಗಳಾಗಿರ್ತಕ್ಕಂಥ ಪೊಟ್ಟ, ತುಪ್ಪ, ಅತ್ತೆ ಅಥವಾ ಅತ್ತ ಈ ಎಲ್ಲವೂ ಕೂಡ ನಾಮಪದಗಳು. ಇದರ ಜೊತೆಗೆ ಪೆಟ್ಟು, ತೀರ್ ಅಂತಕ್ಕಂಥ ಒಟ್ಟು ಐದು ಪದಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಈ ಐದು ಪದಗಳು ಕನ್ನಡದ್ದು ಅಂತ ಹೇಳಿ ತಿಳಿಸಿರ್ತಕ್ಕಂಥವರು ಗೋವಿಂದ ಪೈ ಅವರು. ಓಕೆ, ಸೊ ಮೂರು ಜನರ ಬಗ್ಗೆ ನಾನು ನಿಮಗೆ ಇವಾಗ ಹೇಳಿದ್ದೀನಿ. ಒಂದೇದು ಡಿ ಎಲ್ ನರಸಿಂಹಾಚಾರ್ಯರು, ಅವರು ಇಸಿಲಾ ಅಂತಕ್ಕಂಥ ಪದ ಕನ್ನಡದ್ದು ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ. ಎರಡನೇದಾಗಿ ಪಾಂಡುರಂಗರಾವ್ ದೇಸಾಯಿ ಅವರು, ಇದು ಲಲಿತ ವಿಸ್ತಾರದಲ್ಲಿ ಬರತಕ್ಕಂಥ ಕನಾರಿ ಅಂತಕ್ಕಂಥ ಪದ ಕನ್ನಡದ್ದು ಅಂತ ಹೇಳಿದ್ದಾರೆ. ಹಾಗೆ ಮೂರನೇದಾಗಿ ಗೋವಿಂದ ಪೈ ಅವರು ಗಾತಾಸಪ್ತಮಿ ಅಥವಾ ಗತಾಸಪ್ತಶತಿ ಒಳಗಡೆ ಬರ್ತಕ್ಕಂಥ ಪೊಟ್ಟ, ತುಪ್ಪ, ಅತ್ತೆ, ತೀರ್, ಪೆಟ್ಟು ಇವೆಲ್ಲವೂ ಕೂಡ ಕನ್ನಡದ ಪದಗಳು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ನಿಮಗೆ ಹೀಗೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು, ಗತಾಸಪ್ತಶತಿಯಲ್ಲಿ ಬಂದಿರತಕ್ಕಂಥ ಎರಡು ಧಾತು ಪದಗಳು ಯಾವುವು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳ್ಬೋದು. ಅವಾಗ ನಿಮಗೆ ಗೊತ್ತಿರಬೇಕು ಪೆಟ್ಟು, ತೀರ್ ಅಂತಕ್ಕಂಥ ಪದಗಳನ್ನು ನಾವು ಗತಾಸಪ್ತಶತಿಯಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಪಕ್ಕ ಆಗಿರಬೇಕು. ನಾನು ಹೇಳ್ತಿರಬೇಕಾದ್ರೆ ಅಥವಾ ರಿವಿಷನ್ ಮಾಡ್ತಿರ್ಬೇಕಾದ್ರೆ ನೀವು ವರಿ ಮಾಡೋದಕ್ಕೆ ಹೋಗ್ಬೇಡಿ, ಜಸ್ಟ್ ಇವುಗಳನ್ನು ಏನು ಮಾಡಿ ಅಂತ ಹೇಳಿದ್ರೆ ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಹಾಗೆ ಇದರ ಜೊತೆಗೆ ಅನ್ಯಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಪ್ರಾಚೀನ ಅವಶೇಷ ಅಂತ ಹೇಳ್ಬಿಟ್ಟು ನಿಮಗೆ ಕೇಳಬಹುದಾಗಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಅಂದರೆ ಅನ್ಯ ಭಾಷೆಯಲ್ಲಿ ಅಂತ ಹೇಳಿದ್ರೆ ಪ್ರಾಕೃತದಲ್ಲಿ ದೊರೆತಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು. ಸೊ ಪ್ರಾಕೃತ ಭಾಷೆಯಲ್ಲಿ ದೊರೆತಿರ್ತಕ್ಕಂಥದ್ದು, ಜೊತೆಗೆ ಇದರ ಕಾಲ ಏನು ಅಂತ ಹೇಳಿದ್ರೆ ಕ್ರಿಸ್ತ ಶಕ ಒಂದನೇ ಶತಮಾನದಿಂದ ಎರಡನೇ ಶತಮಾನ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರಬೇಕು. ಸೊ ಈ ಹಿಂದೆ ಹೇಳಿರ್ತಕ್ಕಂಥದ್ದು ಮೊದಲನೇದೆಲ್ಲವೂ ಕೂಡ ಮೂರರಿಂದ ಎರಡು, ಒಂದು ಎರಡರಿಂದ ಹಿಡಿದ್ಬಿಟ್ಟು ನಿಮಗೆ ಅಪ್ ಟು ಫೋರ್ವರೆಗೂ ಕೂಡ ಏನು ತಿಳಿಸಿದ್ದೀವಿ, ಫೋರ್ ಟು ಫೈವ್ವರೆಗೂ ಕೂಡ ಏನು ತಿಳಿಸಿದ್ದೀವಿ, ಇವೆಲ್ಲವೂ ಕೂಡ ಮೂರನೇ ಇಟ್ ಮೀನ್ಸ್ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಬಂದಿರತಕ್ಕಂಥದ್ದು ಬೌದ್ಧ ಗ್ರಂಥ ಏನಿದೆ, ಕ್ರಿಸ್ತಪೂರ್ವ ಎರಡನೇ ಶತಮಾನಕ್ಕೆ ಬಂದಿರತಕ್ಕಂಥದ್ದು. ಹಾಗೆ ಅನ್ಯ ಭಾಷೆಯಲ್ಲಿ ದೊರೆತಿರತಕ್ಕಂಥ ಪ್ರಾಚೀನ ಅವಶೇಷ ಅಥವಾ ಹಾಲರಾಜ ಬರೆದಿರತಕ್ಕಂಥ ಗತಾಸಪ್ತಮಿ, ಇದು ಕ್ರಿಸ್ತ ಶಕ ಒಂದರಿಂದ ಎರಡನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಕಾಲಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇವೆಲ್ಲವೂ ಕೂಡ ಒನ್ಸ್ ಅಗೇನ್ ರಿವಿಷನ್ ಮಾಡಿದ್ದೀನಿ. ಓಕೆ, ಸೊ ಇದಾದಮೇಲೆ ನಮಗೆ ಸಿಗ್ತಕ್ಕಂಥದ್ದು ಎಂಟನೆಯ ಆ ಒಂದು ಆಧಾರ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ ಒಂದನೇ ಶತಮಾನದ ಮಾರ್ಕಂಡೇಯ ಪುರಾಣದಲ್ಲಿ ನಾವು ಕರ್ನಾಟಕ ಅಂತಕ್ಕಂಥ ಪದವನ್ನು ನಾವು ಕಾಣ್ಬೋದು. ಸೊ ಅದಲ್ಲಿ ಕ್ರಿಸ್ತಪೂರ್ವ ಒಂದನೇ ಶತಮಾನದ ಮಾರ್ಕಾಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂಬ ಪದವನ್ನು ನಾವು ಕಾಣ್ಬೋದು. ಕರ್ನಾಟಕ ಅಂತಕ್ಕಂಥದ್ದು ಯಾವ ಪದ ಅಂತ ನಿಮಗೆ ಕೇಳಬಹುದು. ಎಕ್ಸಾಂಪಲ್ಲಿ ಇದುವರೆಗೂ ಕೇಳಿಲ್ಲ, ಎಕ್ಸಾಂಪಲ್ ನಿಮಗೆ ಏನಾದರೂ ಕೂಡ ಎಕ್ಸಾಮಲ್ಲಿ ಕೇಳಿದರೆ ಕರ್ನಾಟಕ ಅಂತಕ್ಕಂಥದ್ದು ಯಾವ ಪದ? ಇದು ಸಂಸ್ಕೃತ ಪದ. ಯಾವ ಪದ ಇದು? ಸಂಸ್ಕೃತ ಪದ. ಓಕೆ, ಸೊ ಇದರ ಒಂದು ಕನ್ನಡ ಅಥವಾ ತತ್ಸಮ ಯಾವುದು, ತದ್ಭವ ಯಾವುದು ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ಬೋದು. ಕರ್ನಾಟಕ ತತ್ಸಮ ಆದರೆ ಇದಕ್ಕೆ ತದ್ಭವ? ಲೆಟ್ ಮೀ ಸಿ ದಟ್. ಓಕೆ, ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಹೀಗೂ ಕೂಡ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯತೆ ಇರುತ್ತೆ.
ನೆಕ್ಸ್ಟ್ 9ನೇ ಒಂದು ಆಧಾರವನ್ನು ನಾನು ನೋಡೋದಾದರೆ ಕ್ರಿಸ್ತ ಶಕ 150ರಲ್ಲಿ ಈಜಿಪ್ಟ್ ದೇಶದಲ್ಲಿ ದೊರೆತಿರ್ತಕ್ಕಂಥ ಗ್ರೀಕ್ ಪ್ರಹಸನದ ಆಕ್ಸಿರಿಂಕಸ್ ಪ್ಯಾಪಿರಿನಲ್ಲಿ ಕನ್ನಡದ ಶಬ್ದಗಳಿವೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಗೋವಿಂದ ಪೈ ಅವರು ನಿಮಗೆ ತಿಳಿಸ್ತಾರೆ. ನೋಡಿ, ಗೋವಿಂದ ಪೈ ಅವರು ಎರಡು ಕಡೆ ನಿಮಗೆ ಈ ಒಂದು ಕನ್ನಡ ಪದಗಳ ಬಗ್ಗೆ ಅವರು ತಿಳಿಸ್ತಾ ಹೋಗಿದ್ದಾರೆ. ಮೊದಲನೇದಾಗಿ ಗತಾಸಪ್ತಮಿಯಲ್ಲಿ, ಹಾಗೆ ಎರಡನೇದಾಗಿ ಗ್ರೀಕ್ ಪ್ರಹಸನ ಆಕ್ಸಿರಿಂಕಸ್ ಪ್ಯಾಪಿರೈನಲ್ಲಿ ಕನ್ನಡದ ಶಬ್ದಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅವರು ಈ ಒಂದು ವಿಷಯವನ್ನು ತಿಳಿಸ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ಇನ್ಫಾರ್ಮೇಷನ್, ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಇದಾದ ಮೇಲೆ ಬರತಕ್ಕಂಥದ್ದು 10th 1 ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಗ್ರೀಕ್ ಪ್ರವಾಸಿ ಅಲೆಕ್ಸಾಂಡ್ರಿಯಾದ ಪ್ರಾಚೀನ ಭೂಗೋಳಶಾಸ್ತ್ರಜ್ಞ ಟಾಲಮಿ ತನ್ನ ಜಿಯಾಗ್ರಫಿ ಗ್ರಂಥದಲ್ಲಿ ಕರ್ನಾಟಕದ ಬಹಳಷ್ಟು ಪ್ಲೇಸಸ್ಗಳ ಬಗ್ಗೆ ಅವರು ಒಂದು ಹೆಸರನ್ನು ಸೂಚಿಸಿದ್ದಾರೆ. ಸೊ ಈ ಒಂದು ಹೆಸರುಗಳ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ಅಂದರೆ ಜಿಯಾಗ್ರಫಿ ಈ ಒಂದು ಗ್ರಂಥದಲ್ಲಿ ಅವರು ಸೂಚಿಸಿರತಕ್ಕಂಥ ಇವುಗಳ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಅದರಿಂದ ನಿಮ್ಗೆ ಒನ್ಸ್ ಅಗೇನ್ ನಾನು ನಿಮಗೆ ಇವುಗಳನ್ನೆಲ್ಲವನ್ನು ಕೂಡ ತಿಳಿಸ್ತೀನಿ. ಇವನ್ನೆಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ನೋಡ್ಕೊಳ್ತಾ ಹೋಗಿ, ನೋಟ್ ಮಾಡ್ಕೊಳ್ಳಿ. ಒಂದು ಎರಡು ಸಾರಿ ನೀವು ಪ್ರಾಕ್ಟೀಸ್ ಮಾಡಿದಿರಿ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ ನೆನಪಾದರೆ ಸಾಕು, ಎಕ್ಸಾಮಲ್ಲಿ ನೀವು ಇದನ್ನು ಪಕ್ಕ ಪತ್ತೆ ಹಚ್ಬೋದು. ಓಕೆ, ಮೊದಲನೇದು ಪೆಟ್ರಿಗಲ್ ಪಟ್ಟದ ಕಲ್ಲು, ಮುದಗೌಲ್ ಅಥವಾ ಮುದಗಲ್, ಬನೌಸಿ ಬನವೋಸೈ ಅಥವಾ ಬನವಾಸಿ. ಸೊ ಈ ಒಂದು ಪ್ಲೇಸಸ್ಗಳು ನಿಮಗೆ ತುಂಬಾ ಹಳೆವು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ಬನವಾಸಿಗೆ ಬಂದರು, ಮಹಿಷನಾಡಿಗೆ ಬಂದರು ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸಿದ್ದೀನಿ. ಬೌದ್ಧ ಭಿಕ್ಷುಗಳು ಬಂದಿರತಕ್ಕಂಥದ್ದು. ಸೊ ಅಂದರೆ ಅರ್ಥಾತ್ ಅಷ್ಟು ಹಳೆಯದಾಗಿರ್ತಕ್ಕಂಥ ಈ ಒಂದು ಊರುಗಳ ಹೆಸರುಗಳು ಅಂತ ನಿಮಗೆ ಗೊತ್ತಿರಬೇಕು. ಕಲ್ಲಿಗೇರಿಸ್ ಕಲ್ಕೇರಿ ಅಥವಾ ಕಲ್ಲಿಗೆರೆ, ಹಿಪ್ಪುಕೋರ್ ಹಿಪ್ಪರಗಿ ಅಥವಾ ಹೂವಿನ ಹಿಪ್ಪರಗಿ, ನಾಗೂರು ಸವದಿ ಹತ್ತಿರ್ಕಿ ಹಾಳ್, ತವಸಿ ಇಂಗಲಚಿ ಇಂಡೋ ಸಿರಿಮೆಲಗ ಅಥವಾ ಚಿಮ್ಮಲಗಿ, ಬದಿಮೈ ಅಥವಾ ಬಾದಾಮಿ. ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡ್ತಕ್ಕಂಥ ಪದಗಳು ಇಂಪಾರ್ಟೆಂಟ್, ಬಾದಾಮಿ ಜೊತೆಗೆ ಇಲ್ಲಿ ನಿಮಗೆ ಬನವಾಸಿ ಜೊತೆಗೆ ಪಟ್ಟದ ಕಲ್ಲು ಜೊತೆಗೆ ಮುದಗಲ್. ಸೊ ಇವೆಲ್ಲವೂ ಕೂಡ ನಿಮ್ಗೆ ಏನು ರೌಂಡಪ್ ಮಾಡಿದ್ದೀನಿ, ತುಂಬಾ ಇಂಪಾರ್ಟೆಂಟ್ ವರ್ಡ್ಸ್ಗಳು. ಸೊ ಇವುಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದಾದ ಮೇಲೆ ಬರತಕ್ಕಂಥದ್ದು ನಮಗೆ 7ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಶಾಸನ ಅಂತ ಹೇಳಿದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆಯರಭಟ್ಟನ ಶಾಸನ. ನಿಮಗೆ ಎರಡೂ ಕೂಡ ಒಂದೇ ಅರ್ಥ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಬಾದಾಮಿ ಶಾಸನ ಅಂದ್ರೂ ಕೂಡ ಒಂದೇ, ಕಪ್ಪೆ ಅರಭಟ್ಟನ ಶಾಸನ ಅಂದ್ರೂ ಕೂಡ ಒಂದೇ. ಇದರ ಒಂದು ಕಾಲ ಅಂತ ಹೇಳಿದ್ರೆ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿರ್ತಕ್ಕಂಥದ್ದು. ಅಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಅತ್ಯಂತ ಪ್ರಮುಖ ಶಾಸನಗಳಲ್ಲಿ ಬಾದಾಮಿ ಅಥವಾ ಕಪ್ಪೆ ಅರಭಟ್ಟನ ಶಾಸನ ಕೂಡ ಒಂದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಶಾಸನದಲ್ಲಿ ಕನ್ನಡ ಛಂದಸ್ಸಿನ ಗಂಗೋತ್ರಿಯಾಗಿರ್ತಕ್ಕಂಥ ತ್ರಿಪದಿಯ ಮೊದಲ ಉಲ್ಲೇಖ ಇರತಕ್ಕಂಥದ್ದೇ ಬಾದಾಮಿ ಶಾಸನದಲ್ಲಿ. ಅಂದರೆ ಕನ್ನಡ ಛಂದಸ್ಸಿನ ಗಂಗೋತ್ರಿಯಾಗಿರ್ತಕ್ಕಂಥ ತ್ರಿಪದಿಗಳನ್ನು ನಾವು ಎಲ್ಲಿ ಕಾಣ್ಬೋದು ಅಂತ ಹೇಳಿದರೆ ಅದು ಬಾದಾಮಿ ಶಾಸನದಲ್ಲಿ ಅಥವಾ ಕಪ್ಪೆಯರಭಟ್ಟನ ಶಾಸನದಲ್ಲಿ. ಕಪ್ಪೆಯರಭಟ್ಟನ ಶಾಸನ ಇದರ ಕಾಲ ಅಂತ ಕೇಳಿದರೆ ಕ್ರಿಸ್ತ ಶಕ 7ನೇ ಶತಮಾನ. ಸೊ ಈ ಒಂದು ವಿಷಯಗಳನ್ನು ನಾವು ತಿಳ್ಕೋಬೇಕು. ಸೊ ಛಂದಸ್ಸಿನ ಮೊದಲ ಆಧಾರ ನಮಗೆ ಸಿಗ್ತಕ್ಕಂಥದ್ದೇ ಈ ಒಂದು ತ್ರಿಪದಿ ಸಾಲುಗಳು, ಇದು ಕಂಡಿರತಕ್ಕಂಥದ್ದು ಬಾದಾಮಿ ಶಾಸನದಲ್ಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್ಸ್ಗಳು ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಛಂದೋಗ್ಯ ಉಪನಿಷತ್ತಿನಲ್ಲಿ ದೊರೆತಿರ್ತಕ್ಕಂಥ ಚನ್ ಅರ್ಥಾತ್ ಚಂದ್ರ, ಮಟಚಿ ಅರ್ಥಾತ್ ಮಿಡತೆ, ಈ ಒಂದು ಶಬ್ದಗಳು ನಮಗೆ ಛಂದೋಗ್ಯ ಉಪನಿಷತ್ತಿನಲ್ಲಿ ಕಂಡುಬರ್ತವೆ. ನಿಮಗೆ ಕೇಳ್ಬೋದು, ಛಂದೋಗ್ಯ ಉಪನಿಷತ್ತಿನಲ್ಲಿ ಕಂಡುಬರತಕ್ಕಂಥ ಕನ್ನಡದ ಪದಗಳು ಅಂತ ಹೇಳಿದ್ರೆ ಚೆನ್ ಚಂದ್ರ, ಮಟಚಿ ಮಿಡತೆ. ಸೊ ಈ ಎರಡು ಪದಗಳು ನಾವು ಛಂದೋಗ್ಯ ಉಪನಿಷತ್ತಿನಲ್ಲಿ ಕಾಣ್ಬೋದು. ನೆಕ್ಸ್ಟ್ 13ನೆಯ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಪಾಯಿಂಟ್ಸ್ಗಳು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ. ಯಾಕೆ ಅಂತ ಹೇಳಿದ್ರೆ ಇವುಗಳ ಮೇಲೆ ಈ ಹಿಂದೆನೂ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಅದರಿಂದ ಈ ಒಂದು ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಶಾತವಾಹನರ ಶಾಸನದಲ್ಲಿ ಮತ್ತು ನಾಣ್ಯಗಳಲ್ಲಿ ಕಂಡುಬರತಕ್ಕಂಥ ಪುಲುಮಾಯಿ ನೆನ್ಪಿಟ್ಕೊಳ್ಳಿ, ಪುಲುಮಾಯಿ ಮತ್ತು ವಿಲವಾಯ್ಕರ್. ಸೊ ಓಕೆ, ಪುಲುಮಾಯಿ ಮತ್ತು ವಿಲವಾಯ್ಕರ್ ಅಂತಕ್ಕಂಥ ಈ ಪದಗಳು ಕನ್ನಡ ಅಥವಾ ತೆಲುಗು ಆಗಿರಬಹುದು ಅಂತ ಹೇಳಿಬಿಟ್ಟು ಡಿ ಎಲ್ ನರಸಿಂಹಾಚಾರ್ಯರು ಈ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಇಲ್ಲಿ ನಿಮಗೆ ಈಗ ಆಲ್ರೆಡಿ ಡಿ ಎಲ್ ನರಸಿಂಹಾಚಾರ್ಯರು ಎರಡು ಸಾರಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ಸ್ ಅಥವಾ ಕನ್ನಡದ ಪದಗಳ ಬಗ್ಗೆ ಅವರು ತಿಳಿಸ್ತಾರೆ. ಮೊದಲನೇದು ಎಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಅಥವಾ ಚಾಟ್ ಮುಖಾಂತರವಾಗಿ ನನಗೆ ತಿಳಿಸಿ, ಹಾಗೆ ಎರಡನೇದು ಎಲ್ಲಿ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಗೊತ್ತಾಗಿದೆ.
ಇದರ ಜೊತೆಗೆ ಎಂ ಗೋವಿಂದಪ್ಪಯ್ಯವರು ಕೂಡ ಸ್ನೇಹಿತರೆ ಎರಡು ವಿಷಯಗಳನ್ನು ಅವರು ಡಿಸ್ಕಸ್ ಮಾಡ್ತಾರೆ ಅಥವಾ ಎರಡು ಕಡೆ ಕನ್ನಡದ ಪದಗಳು ಇದಾವೆ ಅಂತ ಹೇಳ್ತಾರೆ. ಸೊ ಅದು ಕೂಡ ನಿಮಗೆ ನೆನಪಿದ್ರೆ ಜಸ್ಟ್ ನನಗೆ ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ ತಿಳಿಸಿ. ಓಕೆ, ಸೊ ಇದರ ಜೊತೆಗೆ 14ನೇ ಪಾಯಿಂಟ್ ಅಂತ ಹೇಳಿದ್ರೆ ಗ್ರೀಕ್ ಮತ್ತು ರೋಮನ್ಗಳಲ್ಲಿ ಕಂಡು ಬರತಕ್ಕಂಥ ದಿನಾರ್ ಮತ್ತು ದ್ರಹ್ಮ ಇವು ಕೂಡ ಕನ್ನಡದ ಪದಗಳು ಅಂತ ಹೇಳಿಬಿಟ್ಟು ತಿಳಿಸಲಾಗಿದೆ. ಅಂದರೆ ಗ್ರೀಕರ ಜೊತೆಗೆ ಕನ್ನಡಿಗರ ಒಂದು ವ್ಯಾಪಾರವನ್ನು ತಿಳಿಸ್ತಕ್ಕಂತಹ ಆಧಾರ ಯಾವುದು ಅಂತ ಹೇಳಿದ್ರೆ ದಿನಾರ್ ಮತ್ತು ದ್ರಹ್ಮ ಅಂತಕ್ಕಂಥ ಕನ್ನಡದ ಪದಗಳು. ಸೊ ಈ ಕನ್ನಡದ ಪದಗಳ ಬಗ್ಗೆ ನಿಮಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಕೆಳಗಿನವುಗಳಲ್ಲಿ ಕನ್ನಡ ಪದಗಳನ್ನು ಗುರುತಿಸಿ ಅಂತ ಕೇಳ್ಬೋದು, ಅಥವಾ ಈ ಕೆಳಗಿನವುಗಳಲ್ಲಿ ಕನ್ನಡ ಪದಗಳನ್ನು ಗುರುತಿಸಿ ಅಂತ ಕೊಟ್ಟು ನಿಮಗೆ ದಿನಾರ್ ಮತ್ತು ದ್ರಹ್ಮ ಅಂತ ಕೊಟ್ಟರೆ ನೀವು ಇವು ಕೂಡ ಕನ್ನಡದ ಪದಗಳು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಾಗೂ ಕೂಡ ನಿಮಗೆ ಕೆಲವೊಂದಿಷ್ಟು ಹಿಂಟ್ಗಳು ಇದರಲ್ಲಿ ಸಿಗ್ತವೆ. ಈಗ ನೆಕ್ಸ್ಟ್ ಇನ್ನು ಎರಡು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದರೆ ಓವರ್ ಆಲ್ ಆಗಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ಆಧಾರಗಳು ಏನೇನಿದೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾವು ಫಿನಿಷ್ ಮಾಡಿದಾಗೆ ಆಗುತ್ತೆ. ಓಕೆ, ಸೊ ಒನ್ಸ್ ಅಗೇನ್ ನೋಡ್ಕೊಳ್ಳಿ 15th. ಶೂದ್ರಕ ಕವಿಯ ಬರೆದಿರತಕ್ಕಂಥ ಸಂಸ್ಕೃತ ನಾಟಕ ಮೃಚ್ಪಕ ಟಿಕ ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಚಂದನಕ ಕರ್ನಾಟಕ ಅಥವಾ ಕರ್ನಾಟ ಅಂತ ಹೇಳಿಬಿಟ್ಟು ಈ ಒಂದು ಶಬ್ದವನ್ನು ಹೇಳ್ತಾನೆ. ಒನ್ಸ್ ಅಗೇನ್ ನೋಡ್ಕೊಳ್ಳಿ, ಶೂದ್ರಕ ಕವಿ ಅಥವಾ ಸಂಸ್ಕೃತದ ಶೂದ್ರಕ ಕವಿಯ ನಾಟಕ ಆಗಿರತಕ್ಕಂಥ ಮೃಚ್ಪಕಟಿಕದಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಚಂದನಕ ಏನಿದ್ದಾನೆ ಅವರು ಕರ್ನಾಟ ಈ ಒಂದು ಶಬ್ದವನ್ನು ಹೇಳ್ತಾನೆ ಅಂತ ಹೇಳಿಬಿಟ್ಟು ಈ ಒಂದು ಪುರಾವೆ ಇರತಕ್ಕಂಥದ್ದು. ಸೊ ಕರ್ನಾಟ ಅಂತಕ್ಕಂಥ ಪದ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸಿದ್ದೀನಿ. ಅದು ಎರಡು ಕಡೆ ಬರುತ್ತೆ, ಒಂದು ಮಹಾಭಾರತದಲ್ಲಿ, ಇನ್ನೊಂದು ಶೂದ್ರಕ ಕವಿಯ ಮೃಚ್ಪಕಟಿಕ ನಾಟಕದಲ್ಲಿ ಕರ್ನಾಟ ಅಂತಕ್ಕಂಥ ಒಂದು ಪದಗಳು ನಾವು ಕಾಣ್ಬೋದು. ಸೊ ನಿಮಗೆ ಎಲ್ಲೆಲ್ಲಿ ಆ ಒಂದು ಪದಗಳು ಬರ್ತವೆ, ಜೊತೆಗೆ ಡಿ ಎಲ್ ನರಸಿಂಹಾಚಾರ್ಯರಾಗಿರ್ಬೋದು, ಜೊತೆಗೆ ಎಂ ಗೋವಿಂದಪ್ಪಯ್ಯ ಅವರಾಗಿರ್ಬೋದು, ಇದರ ಜೊತೆಗೆ ಪಾಂಡುರಂಗರಾವ್ ದೇಸಾಯಿ ಅವರಾಗಿರ್ಬೋದು, ಸೊ ಇವರು ತಿಳಿಸಿರ್ತಕ್ಕಂಥ ಪದಗಳ ಬಗ್ಗೆ ಇನ್ನೊಂದ್ಸರಿ ನಾನು ನಿಮಗೆ ತಿಳಿಸ್ತೀನಿ. ಅವುಗಳನ್ನೆಲ್ಲ ನೋಡಿಕೊಂಡು ಒನ್ಸ್ ಅಗೇನ್ ನೀವೇನು ಮಾಡಿ ರಿಕಾಲ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಸೊ ಇದರ ಜೊತೆಗೆ ಕೊನೆಯದಾಗಿ ಇರತಕ್ಕಂಥದ್ದು ಕರ್ನಾಟಕ ಎಂಬುದರ ತದ್ಭವ ಪದ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸಿದ್ದೆ. ಕರ್ನಾಟಕ ಇದು ಸಂಸ್ಕೃತ ಪದವಾಗಿದೆ, ಇದರ ಒಂದು ಕನ್ನಡದ ಪದ ಅಥವಾ ತದ್ಭವ ಪದ ಯಾವುದು? ಕನ್ನಡ. ಕರ್ನಾಟಕದ ತದ್ಭವ ಪದ ಯಾವುದು? ಕನ್ನಡ. ಹಾಗಾದರೆ ಕರ್ನಾಟಕ ಅಂತಕ್ಕಂಥದ್ದು ಏನಾಗಾದರೆ ತತ್ಸಮ ಪದ. ಸೊ ನಿಮಗೆ ಈ ರೀತಿಯಾಗಿ ನೀವು ಎಷ್ಟು ನಾಲೆಡ್ಜನ್ನು ಗಳಿಸ್ತೀರೋ ಅಷ್ಟು ನಿಮಗೆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಇದ್ರ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ನೆಕ್ಸ್ಟ್ ಟೈಮ್ ಆನ್ಸರ್ ಮಾಡ್ತೀರಿ. ಸೊ ಹಾಗಿದ್ರೆ ಬನ್ನಿ ಈ ಒಂದು ಪ್ರಶ್ನೆಗಳನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ, ಏನೇನು ಪ್ರಶ್ನೆಗಳಿದ್ದಾವೆ. ಸೊ ಅದಕ್ಕೆ ಎಲ್ಲರೂ ಕೂಡ ತಪ್ಪದೇ ಆನ್ಸರ್ ಮಾಡಿ. ಓಕೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ತೊಲ್ಕಾಪಿಯ ಬರೆದ ಗ್ರಂಥ ಯಾವುದು ಅಂತ ಕೇಳಲಾಗಿದೆ. ಸೊ ತೊಲ್ಕಾಪಿಯ ಬರೆದಿರತಕ್ಕಂಥ ಗ್ರಂಥ ಇದು ಲಾಸ್ಟ್ ಕ್ಲಾಸಿಗೆ ಸಂಬಂಧಪಟ್ಟಿರತಕ್ಕಂಥ ಕ್ವಶನ್ ಇದು. ಸೊ ಎಲ್ಲರೂ ಕೂಡ ಆನ್ಸರ್ ಮಾಡಿ, ನಾನು ನಿಮಗೆ ಇದನ್ನು ಆನ್ಸರ್ ಮಾಡಿ ತಿಳಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಬಟ್ ನೀವು ಅದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡಿ ಯಾವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಹೇಳ್ಬಿಟ್ಟು. ಸೊ ತೊಲ್ಕಾಪಿಯ ಬರೆದಿರತಕ್ಕಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ತೊಲ್ಕಾಪಿಯಂ. ಇದು ತಮಿಳಿನಲ್ಲಿ ದೊರೆತಿರತಕ್ಕಂಥ ಪ್ರಪ್ರಥಮ ವ್ಯಾಕರಣ ಗ್ರಂಥ ಆಗಿರುತ್ತೆ, ಜೊತೆಗೆ ದ್ರಾವಿಡ ಭಾಷೆಯಲ್ಲಿ ದೊರೆತಿರತಕ್ಕಂಥ ಮೊದಲ ವ್ಯಾಕರಣ ಗ್ರಂಥ ಆಗಿದೆ. ಸೊ ಅದರಿಂದ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ಪದ ಯಾವುದು? ಕನ್ನಡದ ಮೊದಲ ಪದ ಯಾವುದು? ಸೊ ಬೆಣ್ಣೆ, ತುಪ್ಪ, ಇಸಿಲ, ಏಯಿಲ್. ಸೊ ಇವಿಷ್ಟರಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಇಸಿಲ. ಇದು ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಪ್ರಪ್ರಥಮ ಪದ ಅಂತ ಹೇಳಲಾಗುತ್ತೆ. ಜೊತೆಗೆ ಇಸಿಲ ಪದವನ್ನು ಕನ್ನಡದ ಪದ ಅಂತ ಹೇಳಿಬಿಟ್ಟು ಹೇಳಿದವರು ಯಾರು? ನನಗೆ ಇದನ್ನು ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಯಾರ್ಯಾರಿಗೆ ಇಸಿಲ ಪದ, ಯಾರು ಇದು ಕನ್ನಡದ ಪದ ಅಂತ ಹೇಳಿದವರು ಅಂತ ತಿಳಿಸಿ. ಈಗ ನಾವು ನೋಡೋಣ ಮೂರನೇ ಪ್ರಶ್ನೆ, ಇಸಿಲ ಎಂದರೇನು? ಇಸಿಲ ಎಂದರೇನು? ದಟ್ಟವಾದ ಕಾಡು, ಇದ್ದಿಲು, ಕೋಟೆ, ಕೋಟೆಯೊಳಗಿನ ಊರು. ಸೊ ಎಲ್ರಿಗೂ ಕೂಡ ಇದಕ್ಕೆ ಆನ್ಸರ್ ಎಕ್ಸಾಕ್ಟಾಗಿ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಲೆಟ್ ಮೀ ನೋ ದ ಆನ್ಸರ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೋಟೆಯೊಳಗಿನ ಊರು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಪದ ಇಸಿಲ, ಇದು ಅಶೋಕನ ಯಾವ ಶಾಸನದಲ್ಲಿ ಕಾಣ್ಬೋದು?
ಬ್ರಹ್ಮಗಿರಿ ಶಾಸನದಲ್ಲಿ ಬಾಬ್ರು ಶಾಸನ, ಕಿರುಂಬಂಡೆ ಶಾಸನ, ಮಸ್ಕಿ ಶಾಸನ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲರನ್ನು ಕೂಡ ಆನ್ಸರ್ ಮಾಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಬ್ರಹ್ಮಗಿರಿ ಶಾಸನ. ನೆಕ್ಸ್ಟ್ 5ನೇ ಪ್ರಶ್ನೆ, ಕನ್ನಡದ ಮೊದಲ ಪದ ಇಸಿಲ, ಈ ಪದ ಕನ್ನಡದ್ದೆಂದು ತಿಳಿಸಿರ್ತಕ್ಕಂಥವ್ರು ಯಾರು? ಇದೀಗ ಆಲ್ರೆಡಿ ಈ ಹಿಂದೆನೆ ಕೇಳಿದ್ದೀನಿ, ಈಗಲೂ ಕೂಡ ನೀವು ಆನ್ಸರ್ನ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಎಲ್ ನರಸಿಂಹಾಚಾರ್ಯರು. ಯಾರು? ಡಿ ಎಲ್ ನರಸಿಂಹಾಚಾರ್ಯರು. ನೆಕ್ಸ್ಟ್ 6ನೇ ಪ್ರಶ್ನೆ, ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೊಗಳಿದವರು ಯಾರು? ಸೊ ಇದು ಎಸ್ಟರ್ಡೇ ಲಾಸ್ಟ್ ಕ್ಲಾಸಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿನೋಬಾ ಭಾವೆ. ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕನ್ನಡ ಭಾಷೆಯ ಪ್ರಾಚೀನ ಪದ ಯಾವುದು? ಸೇಮ್ ಟು ಸೇಮ್ ಕ್ವಶನ್, ರಿಪೀಟ್ ಇದೆ, ಸ್ವಲ್ಪ ಚೇಂಜ್ ಇದೆ. ಕನ್ನಡ ಭಾಷೆಯ ಪ್ರಾಚೀನ ಪದ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಬೆಣ್ಣೆ, ಗರುಡ, ಇಸಿಲ ಅಥವಾ ಬಿಸಿಲ, ಯಾವುದು ಸರಿಯಾಗಿರ್ತಕ್ಕಂಥ ಪದ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪದ ಇಸಿಲ. ನೆಕ್ಸ್ಟ್ 8th ಕ್ವಶನ್, ಕನ್ನಡ ಶಬ್ದ ತುಪ್ಪ ಇದರ ಮೊದಲ ಪ್ರಯೋಗ ಇರ್ತಕ್ಕಂಥ ಕೃತಿ ಯಾವುದು? ನೋಡಿ ಒನ್ಸ್ ಅಗೈನ್, ಕನ್ನಡ ಶಬ್ದ ತುಪ್ಪ ಇದರ ಮೊದಲ ಪ್ರಯೋಗ ಇರತಕ್ಕಂಥದ್ದು ಎಲ್ಲಿ ಅಂತ ಕೇಳಲಾಗಿದೆ. ಕವಿರಾಜ ಮಾರ್ಗದಲ್ಲಿ, ಹಲ್ಮಿಡಿ ಶಾಸನದಲ್ಲಿ ತುಪ್ಪ ಅಂತ ಇದೆಯಾ? ಅಥವಾ ಗಾಥಾಸಪ್ತಮಿಯ ಒಳಗಡೆ ಅಥವಾ ಗಾಥಾಸಪ್ತಶತಿ ಒಳಗಡೆ ತುಪ್ಪ ಅಂತಕ್ಕಂಥ ವರ್ಡ್ ಇದೆಯಾ? ಅಥವಾ ವಡ್ಡಾರಾಧನೆಯಲ್ಲಿ ತುಪ್ಪ ಅಂತಕ್ಕಂಥ ವರ್ಡ್ ಇದೆಯಾ? ಸೊ ಐ ಹೋಪ್ ಎಲ್ಲರೂ ಕೂಡ 100% ಆನ್ಸರ್ ರೈಟಾಗೆ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಗಾಥಾ ಸಪ್ತಶತಿ. ಓಕೆ, ನೆಕ್ಸ್ಟ್ 9th ಕ್ವಶನ್, ಕನ್ನಡಕ್ಕೆ ಲಭ್ಯವಿರುವ ಮೊಟ್ಟ ಮೊದಲ ಸಾಹಿತ್ಯ ಆಧಾರ ಯಾವುದು ಅಂತ ಕೇಳಲಾಗಿದೆ. ನೋಡಿ, ಸಾಹಿತ್ಯ ಆಧಾರ ಅಂತ ಕೇಳಿರ್ತಕ್ಕಂಥದ್ದು, ಸೊ ಹಲ್ಮಿಡಿ ಶಾಸನ, ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ, ಗತಾ ಸಪ್ತಶತಿ, ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಸೊ ಮೋರ್ ಎವರ್ ಇದಕ್ಕೂ ಕೂಡ ಎಲ್ಲರೂ ಕೂಡ ಆನ್ಸರ್ ಮಾಡ್ತಿದ್ದೀರಾ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಲ್ಮಿಡಿ ಶಾಸನ. ಇದು ಕನ್ನಡಕ್ಕೆ ಲಭ್ಯ ಇರತಕ್ಕಂಥ ಮೊಟ್ಟ ಮೊದಲ ಸಾಹಿತ್ಯಿಕ ಆಧಾರ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ, ಒಟ್ಟು 25 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರ್ನ ಮಾಡಿ. 10ನೇ ಪ್ರಶ್ನೆ, ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಕದಂಬ ಅರಸ ಯಾರು? ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಕದಂಬ ಅರಸ, ಆಪ್ಷನ್ ನಂಬರ್ 3, ಕಾಕುತ್ಸವರ್ಮ, ರೈಟ್? ನೆಕ್ಸ್ಟ್ 11th ಪ್ರಶ್ನೆ, ಇದಕ್ಕೆ ಎಲ್ಲರೂ ಕೂಡ ಆನ್ಸರ್ 100%-100% ಪಕ್ಕ. ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಕಾಲ ಯಾವುದು ಅಂತ ಕೇಳಲಾಗಿದೆ. ಯಾವುದು ಸರಿಯಾಗಿರ್ತಕ್ಕಂಥ ಆನ್ಸರ್? ಇದನ್ನು ನಾನು ನಿಮಗೆ ಆನ್ಸರ್ ಹೇಳಲ್ಲ, ನೀವೇನೇ ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ಬರುತ್ತವೆ ನೋಡ್ರಿ, ಇವಕ್ಕೆ ನೀವು ಆನ್ಸರ್ ಮಾಡಬೇಕು. ಕರ್ನಾಟ ಎಂಬ ಪದದ ಉಲ್ಲೇಖವನ್ನು ನಾವು ಎಲ್ಲಿ ಕಾಣಬಹುದು? ಒನ್ಸ್ ಅಗೇನ್ ನೋಡಿ, ಎರಡು ಸಾರಿ ಹೇಳಿದ್ದೀನಿ, ಎರಡು ಕಡೆ ಇದು ಇದೆ, ಕರ್ನಾಟ ಅಂತಕ್ಕಂಥ ಪದ ಇದೆ ಅಂತ. ಸೊ ಇದನ್ನು ಹೇಳಿ, ಕರ್ನಾಟ ಎಂಬ ಪದದ ಉಲ್ಲೇಖವನ್ನು ನಾವು ಎಲ್ಲಿ ಕಾಣಬಹುದು? ಎಲ್ಲಿ ಕಾಣಬಹುದು? ಫಾಸ್ಟಾಗಿ ಆನ್ಸರ್ ಮಾಡಿ. ಓಕೆ, ಸೊ ಇದನ್ನು ನಾವು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕಾಣಬಹುದು. ನೆಕ್ಸ್ಟ್ 13ನೇ ಪ್ರಶ್ನೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರಚನೆಯಾದ ಮಹಾಭಾರತದ ಯಾವ ಭಾಗದಲ್ಲಿ ಕರ್ನಾಟ ಎಂಬ ಪದ ಇದೆ ಅಂತ ಹೇಳ್ಬಿಟ್ಟು ಕೇಳಲಾಗಿದೆ. ಸೊ ನಿಮಗೆ 4 ಆಪ್ಷನ್ ಇದೆ ನೋಡಿ, ಭೀಷ್ಮಪರ್ವ ಸಭಾಪರ್ವದಲ್ಲಿ, ಆದಿಪರ್ವ ಸಭಾಪರ್ವ, ಭೀಷ್ಮಪರ್ವ ಆದಿಪರ್ವ, ಆದಿಪರ್ವ ಸಭಾಪರ್ವ,
ಈ ಎಲ್ಲ ಪದಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲರೂ ಕೂಡ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಇದ್ರ ಬಗ್ಗೆ ನಿಮಗೆ ಈಗ ತಾನೇ ಜಸ್ಟ್ ಹೇಳಿದ್ದೀನಿ ಎಲ್ಲೆಲ್ಲಿತ್ತು ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ನಾವು ಕರ್ಣಾಟ ಅಂತಕ್ಕಂಥ ಪದವನ್ನು ನಾವು ಕಾಣಬಹುದು. ನೆಕ್ಸ್ಟ್ 14ನೇ ಪ್ರಶ್ನೆ, ಕನ್ನಡ ಭಾಷೆಗಿರುವ ಅತ್ಯಂತ ಪ್ರಾಚೀನ ಆಧಾರ ಯಾವುದು? ಕನ್ನಡ ಭಾಷೆಗೆ ಇರ್ತಕ್ಕಂಥ ಅತ್ಯಂತ ಪ್ರಾಚೀನ ಆಧಾರ. ಸೊ ಇಲ್ಲೆಲ್ಲ ನಿಮಗೆ ಇದೆ, ಬಟ್ ಇದ್ರಕ್ಕಿಂತನೂ ಕೂಡ ಇದು ಇರೋದ್ರಲ್ಲೇ 4ರಲ್ಲಿ, ಅಂದರೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, ಕನ್ನಡ ಭಾಷೆಗಿರುವ ಅತ್ಯಂತ ಪ್ರಾಚೀನ ಆಧಾರ. ಸೊ ಹಂಗಂತ ಹೇಳಿಬಿಟ್ಟು ನೀವು ಇಸಿಲಾ ಪದ ಇಲ್ವಲ್ಲ ಅಂತ ಹೇಳಬಾರ್ದು, ಜೊತೆಗೆ ಹಲ್ಮಿಡಿ ಶಾಸನ ಇಲ್ವಲ್ಲ ಅಂತ ಕೇಳಬಾರ್ದು. ಈಗ ಇರ್ತಕ್ಕಂಥ 4ರಲ್ಲೇ ನೀವು ಬೆಸ್ಟ್ ಒನ್ನನ್ನು ಚೂಸ್ ಮಾಡಬೇಕು. ಸೊ ಹಾಗೆ ನೋಡೋದಾದರೆ ಬ್ರಹ್ಮಗಿರಿ ಶಾಸನ ಇದು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಲಲಿತ ವಿಸ್ತಾರ ಇದು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಗತಾಸಪ್ತಮಿ ಅಥವಾ ಗಾತಾಸಪ್ತಶತಿ ಇದು ಕ್ರಿಸ್ತ ಶಕ 1 ಅಥವಾ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಮಾರ್ಕಂಡೇಯ ಪುರಾಣ ಇದು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಸೊ ಅದರಿಂದ ಇವೆಲ್ಲದರಲ್ಲೂ ಕೂಡ ಹೋಲಿಸೋದಾದರೆ ಬ್ರಹ್ಮಗಿರಿ ಶಾಸನ ಕ್ರಿಸ್ತಪೂರ್ವ 3ನೇ ಶತಮಾನದ್ದು. ಅದರಿಂದ ಕನ್ನಡ ಭಾಷೆಯ ಪದಕ್ಕಿರ್ತಕ್ಕಂಥ ಅಥವಾ ಒಂದು ಅತ್ಯಂತ ಹಳೆಯ ಒಂದು ಆಧಾರ ಅಂತ ಹೇಳಿದ್ರೆ ಅದು ಬ್ರಹ್ಮಗಿರಿ ಶಾಸನ. ಓಕೆ, ನೆಕ್ಸ್ಟ್ ಬರೋಣ. ಕರ್ನಾಟಕ ಎಂಬ ಪದವನ್ನು ಮೊದಲಿಗೆ ಎಲ್ಲಿ ಕಾಣಸಿಗುತ್ತದೆ? ನೋಡಿ, ಕರ್ನಾಟಕ ಅಂತಕ್ಕಂಥ ಪದವನ್ನು ನಾವು ಮೊದಲು ಎಲ್ಲಿ ಕಾಣಬಹುದು? 4 ಆಪ್ಷನ್ನಲ್ಲಿ ರೈಟ್ ಆಪ್ಷನ್ನ ಕರೆಕ್ಟಾಗಿ ಚೂಸ್ ಮಾಡಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಸ್ತಪೂರ್ವ 1ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂಬ ಪದವನ್ನು ನಾವು ಕಾಣಬಹುದು. ನೆಕ್ಸ್ಟ್, ಇಲ್ಲಿ ನಿಮಗೆ ಟಾಸ್ಕ್ ತುಂಬಾ ಚೆನ್ನಾಗಿದೆ. ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಲಾಗಿದೆ, ಅಂದರೆ ಕಾಲಾನುಕ್ರಮದಲ್ಲಿ ಇದನ್ನು ನೀವು ಜೋಡಿಸ್ಬೇಕು. ಏರಿಕೆ ಕ್ರಮದಲ್ಲಿ, ಇಳಿಕೆ ಕ್ರಮದಲ್ಲಿ, ಯಾವ ರೀತಿ ಜೋಡಿಸ್ತೀರೋ ನೋಡ್ಕೊಳ್ಳಿ. ಇದನ್ನು ಹಿಂದಿನಿಂದ ಹಿಡಿದು ಬಿಟ್ಟು ಇತ್ತೀಚೆಗೆ ಅಂದರೆ ಇಂದಿನವರೆಗೆ, ಅಂದರೆ ಹಿಂದಿನಿಂದ ಹಿಡಿದ್ಬಿಟ್ಟು ಇಂದಿನವರೆಗೆ ಇರತಕ್ಕಂಥ ಶಾಸನವನ್ನು ನೀವು ಜೋಡಿಸ್ಬೇಕು. ನೋಡಿ, ಇದಕ್ಕೆ ಆಪ್ಷನ್ ಯಾವುದಾದ್ರೂ ಮಾಡೋದಕ್ಕೆ ಆಗತ್ತಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಧ್ಯ ಇದ್ದರೆ ತಿಳಿಸಿ, ನನಗೆ ಆಪ್ಷನ್ ನೋಡ್ಕೊಳ್ಳಿ. ಇದರ ಜೊತೆಗೆ ನಾನು ನಿಮಗೆ ಕಾಲವನ್ನು ತಿಳಿಸ್ತಾ ಹೋಗ್ಬಿಡ್ತೀನಿ, ನೋಡ್ಕೊಳ್ಳಿ ಇದಕ್ಕೆ ಯಾವ್ಯಾವ ಕಾಲ ಅಂತ ನೀವೂ ಕೂಡ ನನ್ನ ಜೊತೆಗೆ ಹೇಳಿ. ಗ್ರೀಕ್ ಪ್ರಹಸನದ ಕಾಲ ಯಾವುದು? ಗ್ರೀಕ್ ಪ್ರಹಸನದ ಕಾಲ ಕ್ರಿಸ್ತ ಶಕ 150, ರೈಟ್? ಗ್ರೀಕ್ ಪ್ರಹಸನದ ಇರ್ತಕ್ಕಂಥದ್ದು ಕ್ರಿಸ್ತ ಶಕ 150ರಲ್ಲಿ. ಮಾರ್ಕಂಡೇಯ ಪುರಾಣ ಇರತಕ್ಕಂಥದ್ದು ಇದು ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ. ಹಾಗೆ ಗತಾಸಪ್ತಮಿ ಇದು ಹಾಲರಾಜ ಬರೆದಿರತಕ್ಕಂಥ ಒಂದು ಕೃತಿ, ಇದು ಕ್ರಿಸ್ತ ಶಕ 1 ಅಥವಾ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಜಿಯಾಗ್ರಫಿ ಇದು ತುಂಬ ನಿಯರೆಸ್ಟ್ ಆಗಿರತಕ್ಕಂಥದ್ದು, ಅಂದರೆ ತುಂಬ ಹೊಸದು. ಸೊ ಇದು ಕ್ರಿಸ್ತ ಶಕ 7ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ಎಲ್ಲ ಒಂದು ಕಾಲಗಳು ಕೂಡ ಗೊತ್ತಿದ್ದರೆ ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ಬೋದು. ಸೊ ಈಗ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಓಕೆ, ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಅತ್ಯಂತ ಹಳೆಯದು ಅಂತ ಹೇಳಿದರೆ ನಮಗೆ ಇದರಲ್ಲಿ ಇರೋದ್ರಲ್ಲಿ ಅತ್ಯಂತ ಹಳೆಯದು ಅಂತ ಹೇಳಿದ್ರೆ ಇದು 1 ಬರುತ್ತೆ. ಎರಡನೇದಾಗಿ ಅಂದರೆ 2 ಬರುತ್ತೆ. ಫಸ್ಟ್ ಈ ಬರ್ತಕ್ಕಂಥದ್ದು 2, ಆಮೇಲೆ ಎರಡನೇದಾಗಿ ಬರ್ತಕ್ಕಂಥದ್ದು ಇವಿಷ್ಟರಲ್ಲಿ ನಾವು ನೋಡೋದಾದರೆ ಇದು 2ನೇ ಸ್ಥಾನದಲ್ಲಿ ಬರುತ್ತೆ. ಮೂರನೇದಾಗಿ ನೋಡೋದಾದರೆ ಇದು 3ನೇದು, ಇದು 4ನೇದು. ಅಲ್ಲಿಗೆ 2 3 1 4, 2 3 1 4, 2 3 1 4. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3ಯಲ್ಲಿ. ನೆಕ್ಸ್ಟ್, 17ನೇ ಪ್ರಶ್ನೆಯನ್ನು ನೋಡೋಣ. ಗ್ರೀಕ್ ಪ್ರಹಸನ ಆಕ್ಸಿರಿಂಕಸ್ ಪ್ಯಾಪಿರೈನಲ್ಲಿ ಕನ್ನಡದ ಶಬ್ದಗಳು ಇದ್ದಾವೆ ಅಂತ ಹೇಳಿಬಿಟ್ಟು ತಿಳಿಸಿದವರು ಯಾರು? ಬೇಗ ಬೇಗನೆ ಆನ್ಸರ್ ಮಾಡಿ ಇದಕ್ಕೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಂ ಗೋವಿಂದ ಪೈ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆಗೆ ಹೋಗೋಣ.
ಕ್ರಿಸ್ತಪೂರ್ವ 3ನೇ ಶತಮಾನದ ತಿರುವಳ್ಳುವರ್ ರಚಿಸಿದ ತಮಿಳು ಕಾವ್ಯ ಯಾವುದು? ತಿರುವಳ್ಳುವರ್ ರಚಿಸಿರತಕ್ಕಂಥ ತಮಿಳು ಕಾವ್ಯ ಯಾವುದು ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಶಿಲಪ್ಪದಿಗಾರಂ, ರೈಟ್. ಇದು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ನೆಕ್ಸ್ಟು, ಈ ಗ್ರಂಥದಲ್ಲಿ ಕರುನಾಡಿಗರ್ ಅಥವಾ ಕರುನಾಡರಂತಕ್ಕಂಥ ಪದದ ಉಲ್ಲೇಖ ಇದೆ ಅಂತ ಕೇಳಲಾಗಿದೆ. ಕರುನಾಡಿಗರ್ ಅಥವಾ ಕರುನಾಡರ್ ಅಂತಕ್ಕಂಥ ಪದ ಎಲ್ಲಿ ನಾವು ಕಾಣಬಹುದು? ಸೊ 19ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ನೀವೆಲ್ಲ ಆನ್ಸರ್ ಮಾಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒನ್ಸ್ ಅಗೇನ್ ತಿರುವಳ್ಳುವರ್ ಬರೆದಿರತಕ್ಕಂಥ ಯಾವುದು? ತಿರುವಳ್ಳುವರ್ ಬರೆದಿರತಕ್ಕಂಥ ಶಿಲಪ್ಪದಿಗಾರಂ ಯಾವುದು? ಶಿಲಪ್ಪದಿಗಾರಂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ಐ ಹೋಪ್ ನಿಮಗೆ ಇವೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪ್ರಶ್ನೆ, ಕನ್ನಡಿಗರ ಸಂಗೀತ ನೃತ್ಯದ ಉಲ್ಲೇಖವನ್ನು ನಾವು ಎಲ್ಲಿ ಕಾಣಬಹುದು ಅಂತ ಕೇಳಲಾಗಿದೆ. ಕನ್ನಡಿಗರ ಸಂಗೀತ ಅಥವಾ ನೃತ್ಯದ ಬಗ್ಗೆ ಎಲ್ಲಿ ನಾವು ಉಲ್ಲೇಖವನ್ನು ಕಾಣ್ಬೋದು? ಸೊ ಅದು ಕಾಣ್ಬೋದಾಗಿರ್ತಕ್ಕಂಥದ್ದು ತಿರುವಳ್ಳುವರ್ ಬರೆದಿರತಕ್ಕಂತಹ ಶಿಲಪ್ಪದಿಗಾರಂನಲ್ಲಿ ನಾವು ಈ ಒಂದು ಉಲ್ಲೇಖವನ್ನು ನಾವು ಕಾಣ್ಬೋದು. ಹಾಗೆ 21ನೇ ಪ್ರಶ್ನೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಭಿಕ್ಷುಗಳು ಬನವಾಸಿಯ ಮಹಿಷನಾಡಿಗೆ ಅಥವಾ ಮೈಸೂರಿಗೆ ಬಂದರೆಂದು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ? ಸೊ ನೋಡಿ, ಹೀನಯಾನ್, ಮಹಾಯಾನ್, ಮಹಾವಂಶ ಯಾವುದು ಅಲ್ಲ. ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ಹೇಳ್ಬಿಟ್ಟು ಜಸ್ಟ್ ಥಿಂಕ್ ಮಾಡಿ. ಇದು ಇರ್ತಕ್ಕಂಥದ್ದು ಮಹಾವಂಶದಲ್ಲಿ. ನೀವು ಮತ್ತೆ ಮಹಾಯಾನ್ ಒಳಗಡೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಈ ರೀತಿ ಪದಗಳು ನಿಮಗೆ ಎಕ್ಸಾಮಲ್ಲಿ ಬಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆನ್ಸರನ್ನು ಮಾಡಿ. ನೆಕ್ಸ್ಟ್, ಕನ್ನಡ ಶಬ್ದವಾದ ಕನಾರಿ ಪದವನ್ನು ಈ ಗ್ರಂಥದಲ್ಲಿ ನಾವು ಕಾಣ್ಬೋದು. ಕನಾರಿ ಅಂತಕ್ಕಂಥ ಪದವನ್ನು ನಾವು ಯಾವ ಗ್ರಂಥದಲ್ಲಿ ಕಾಣ್ಬೋದು? ಸೊ ಲಲಿತ ವಿಸ್ತಾರ, ಮಹಾವಂಶ, ಗತಾಸಪ್ತಮಿ ಯಾವುದು ಅಲ್ಲ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಲಿತ ವಿಸ್ತಾರದಲ್ಲಿ, ಅಂದರೆ ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಲಿತ ವಿಸ್ತಾರದಲ್ಲಿ ನಾವು ಕನಾರಿ ಅಂತಕ್ಕಂಥ ಪದವನ್ನು ನಾವು ಕಾಣ್ಬೋದು. ಹಾಗೆ ನೀವು ಎರಡು ಪ್ರಶ್ನೆಗಳಿದ್ದಾವೆ, ಲೆಟ್ ಮೀ ಸಿ ದೆಮ್. ಕ್ರಿಸ್ತಪೂರ್ವ 2ನೇ ಶತಮಾನದ ಬೌದ್ಧ ಗ್ರಂಥ ಲಲಿತ ವಿಸ್ತಾರದಲ್ಲಿ ಕಂಡುಬರುವ ಕನಾರಿ ಶಬ್ದ ಕನ್ನಡದ್ದೆಂದು ಸೂಚಿಸಿದವರು ಯಾರು? ಕನ್ನಡದ್ದು ಅಂತ ಹೇಳಿದವರು ಯಾರು ಅಂತ ಹೇಳಿಬಿಟ್ಟು ಕೇಳಲಾಗಿದೆ. ಸೊ ಇದಕ್ಕೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ಈಸಿ ಇದೆ ಅದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಂಡುರಂಗರಾವ್ ದೇಸಾಯಿ ಅವರು ಕನಾರಿ ಅಂತಕ್ಕಂಥ ಶಬ್ದ ಕನ್ನಡದ್ದು ಅಂತ ಹೇಳಿಬಿಟ್ಟು ತಿಳಿಸ್ತಾರೆ. ನಿಮಗೆ ಈ ಮೂರು ಜನರ ಬಗ್ಗೆ ಗೊತ್ತಿರಬೇಕು, ಪಾಂಡುರಂಗರಾವ್ ರಾವ್ ದೇಸಾಯಿ, ಡಿ ಎಲ್ ನರಸಿಂಹಾಚಾರ್ಯ, ಜೊತೆಗೆ ಗೋವಿಂದಪ್ಪಯ್ಯ ಅವ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕನ್ಫ್ಯೂಷನ್ ಯಾವುದ್ರ ಬಗ್ಗೆನೂ ಕೂಡ ಇರಲ್ಲ. ಒಂದೆರಡು ಸಾರಿ ನೋಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಚೆನ್ ಅಥವಾ ಮಟಚಿ ಕನ್ನಡದ ಶಬ್ದಗಳು ಎಲ್ಲಿ ಕಂಡುಬರ್ತವೆ ಅಂತ ಹೇಳ್ಬಿಟ್ಟು. ಚೆನ್ ಅಥವಾ ಮಟಚಿ ಅಂತಕ್ಕಂಥ ಈ ಕನ್ನಡದ ಶಬ್ದಗಳು ಎಲ್ಲಿ ಕಂಡುಬರ್ತವೆ? ಸೊ ಅದು ಶೂದ್ರಕ ಬರೆದಿರತಕ್ಕಂತಹ ಸಂಸ್ಕೃತ ನಾಟಕ ಮೃಚ್ಪಕಟಿಕಾದಲ್ಲಿ ಚೆನ್ ಮತ್ತು ಮಟಚಿ ಅಂತಕ್ಕಂಥ ಈ ಒಂದು ಪದಗಳು ಕಂಡುಬರ್ತವೆ, ರೈಟ್. ನೆಕ್ಸ್ಟ್, ಶೂದ್ರಕ ಕವಿಯ ಸಂಸ್ಕೃತ ನಾಟಕ ಯಾವುದು? ಮೃಚ್ಪಕಟಿಕ, ಚಂದನಕ, ಕರ್ನಾಟ ಅಥವಾ ಮಿತ್ರಾವಿಂದ ಗೋವಿಂದ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೃಚ್ಪಕಟಿಕ. ಸೊ ಇಲ್ಲಿಗೆ ಇವತ್ತು ನಿಮಗೆ ಓವರಾಲ್ ಆಗಿ 25 ಕ್ವಶನ್ಸ್ಗಳನ್ನು ಇವಾಗ ನೀಡಿದ್ದೀನಿ. ಸೊ 26th ಕೂಡ ಒಂದು ಕ್ವಶನ್ ಇದೆ, ಸೊ ಅದನ್ನು ಕೂಡ ನೋಡಬೇಡ. ಗ್ರೀಕ್ ಮತ್ತು ರೋಮನ್ನರೊಡನೆ ಕನ್ನಡಿಗರ ವ್ಯಾಪಾರ ಸಂಬಂಧವನ್ನು ತಿಳಿಸುವ ಆಧಾರಗಳು ಯಾವುದು? ಸೊ ಇದನ್ನು ನೀವೇ ಖುದ್ದಾಗಿ ಆನ್ಸರ್ ಮಾಡಿ. ಸೊ ಇದನ್ನು ಆನ್ಸರ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕವಾಗಿ ತಿಳಿಸ್ಬೋದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಕ್ಲಾಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ಮತ್ತೆ ಸಿಗೋಣ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಏನಾದರೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಲೈಕ್ ಇರಲಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಕ್ಲಾಸನ್ನು ಶೇರ್ ಮಾಡಿ. ಓಕೆ,
ಸೊ ಮೋಸ್ಟ್ ಪ್ರಾಬಬಲ್ ನಿಮ್ಮ ಏನೇ ಒಂದು ಸಜೆಷನ್ಸ್ಗಳಾಗಿರ್ಬೋದು ಕಮೆಂಟ್ಸ್ಗಳಾಗಿರ್ಬೋದು ಏನೇ ಇದ್ರೂ ಕೂಡ ನಮ್ಮ ಜೊತೆ ನೀವು ಹಂಚ್ಕೋಬೋದು, ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಬಾಯ್ ಗೈಸ್.